ಬಿಎಸ್ಸಿ ನರ್ಸಿಂಗ್ ಇವಾಗ ಸೆಕೆಂಡ್ ರೌಂಡ್ಗೆ ಯಾರು ವೇಟ್ ಮಾಡ್ತಾ ಇದ್ದೀರಾ? ಕೆಲವೊಮ್ಮೆ ಏನಿಸುತ್ತೆ, ಯಾವುದು ಕಾಲೇಜ್ ಸಿಗಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಆದರೆ ಹಾಗೆಲ್ಲ ಇರಲ್ಲ ವಿದ್ಯಾರ್ಥಿಗಳೇ, ಸಿಗುತ್ತೆ. ಓಕೆ, ಸೊ ಫಸ್ಟ್ ರೌಂಡ್ಗೆ ಭಾಳ ಡಿಫ್ರೆನ್ಸ್ ಇದೆ, ಸೆಕೆಂಡ್ ರೌಂಡ್ಗೆ ಭಾಳ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ವೇಕೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಕಾಲೇಜ್ ಇದ್ದಾವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೀವು ಈಗಲೇ ಜಜ್ ಮಾಡಲಿಕ್ಕೆ ಬರಲ್ಲ, ನಮ್ಗೆ ಎಷ್ಟೇ ಸೀಟ್ ಇದಾವೆ ರೀ, ಇಷ್ಟೇ ಸೀಟ್ ಅಂತ ಹೇಳೋಕ್ಕೆ ಬರಲ್ಲ. ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಕ್ರೈಟೀರಿಯಾ ಆಗುತ್ತೆ. ಸೊ ಎಷ್ಟು ವೇಕೆನ್ಸಿ ಇದ್ದಾವೆ ಅದಾದ ಮೇಲೆ ನಿಮ್ಗೆ ಕಾಲೇಜ್ ಸಿಗ್ತವೆ. ಓಕೆ ಸರ್, ಸಿಗೋದೇ ಹೇಳ್ಬಿಟ್ಟು ಸರ್, ಫಸ್ಟ್ ರೌಂಡ್ಗೆ ಸಿಕ್ಕಿಲ್ಲ, ಇನ್ನು ಅದಕ್ಕೇನು ಸಿಗುತ್ತೆ ಅಂತ ಹಂಗೆ ಅನ್ಕೊಳಿಕ್ ಹೋಗಬೇಡಿ. ಓಕೆ ವಿದ್ಯಾರ್ಥಿಗಳೇ, ಸೊ ಭಾಳ ಜನ ಕೇಳ್ತಾ ಇದ್ರು ಸರ್ ಯಾವಾಗ ಬಿಡ್ತಾರೆ ಸೆಕೆಂಡ್ ರೌಂಡ್, ನಾನು ವೇಟ್ ಮಾಡಿದೆ. ಸೊ ಇನ್ನೂ ಕೂಡ ಯಾವಾಗ ಬಿಡ್ತಾರೆ, ಮತ್ತು ಫಸ್ಟ್ ರೌಂಡ್ ಮುಗಿಯೋದು ಯಾವಾಗ? ಫಸ್ಟ್ ರೌಂಡ್ ಅದು ಆಲ್ಮೋಸ್ಟ್ 5ನೇ ತಾರೀಕು ಮುಗಿಯುತ್ತೆ, ಮಾರ್ಚ. ಹಾಂ, ಸೊ 8ನೇ ತಾರೀಕಿಗೆ ನಿಮಗೆ ಒಂದು ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಓಕೆ ವಿದ್ಯಾರ್ಥಿ, ಈ ರೀತಿ ಪ್ರೊಸೆಸ್ ಇರುತ್ತೆ. ಸೊ ಎಲ್ಲರೂ ನಿಮ್ಗೆ ಇನ್ನೂ ಡೌಟ್ಸ್ ಇದ್ದರೆ ಕೆ ಎ ಹೆಲ್ಪ್ ಲೈನ್ ನಂಬರ್ ಕೇಳ್ಕೊಳ್ಳಿ ಫೋನ್ ಹಚ್ಚಿ. ಕೆಲವೊಮ್ಮೆ ಕೆಲವೊಮ್ಮೆ 500 ರೂಪಾಯಿ ಪೇ ಮಾಡಿದ್ದಾರೆ ಕೆ ಎ ಫೀಸ್. ಓಕೆ, ಕೆಲವೊಬ್ಬರು 6,850 ರೂಪಾಯಿ ಮಾಡಿದ್ದಾರೆ. ಸೊ ಯಾರ್ಯಾರು ಎಷ್ಟು ಪೇ ಮಾಡಿದ್ರೆ ಫೀಸ್ ಅಂತ ತಪ್ಪದೇ ಗಮನ ತಿಳಿಸಿ. ಮತ್ತು ಯಾರಿನ್ನೂ ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅದು ರೀಅರೇಂಜ್ಮೆಂಟ್ ಯಾವ PDF ಇದೆಯಲ್ಲ ನನ್ನ ಕಮೆಂಟ್ ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ತೆಗೆದುಕೊಳ್ಳಿ, ಅಲ್ಲಿ ನೀವು ಅದನ್ನು ಮೆಸೇಜ್ ಮಾಡಿ, ಯಾರು ಕೂಡ ಫೋನ್ ಹಚ್ಚಲಿಕ್ಕೆ ಹೋಗಬೇಡಿ. ಓಕೆ, ಸೊ 9035353507. ಓಕೆ ವಿದ್ಯಾರ್ಥಿಗಳೇ, ಸೊ ಮತ್ತೇನಾದರೂ ಡೌಟ್ಸ್ ಇದ್ದರೆ ಲೈವ್ ಸೆಷನ್ ಇರುತ್ತೆ, ಅಲ್ಲಿ ಬಂದು ಡಿಸ್ಕಷನ್ ಮಾಡಿ. ಯಾರು ಇನ್ನೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಲಿಂಕ್ ಇನ್ ಜಾಯ್ನ್ ಆಗಿ, ವಾಟ್ಸಪ್ ಗ್ರೂಪ್ ಯಾವುದು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಓಕೆ.